Hi, good morning students. Now, ಈ ಹಿಂದಿನ ಕ್ಲಾಸ್ಗಳಲ್ಲಿ ಕಲರ್ಸ್ಗಳ ಬಗ್ಗೆ ಕಲ್ತಿದ್ವಿ. ಕೆಲವೊಂದಿಷ್ಟು ವಸ್ತುಗಳನ್ನು ಮತ್ತು ಫ್ರೂಟ್ಸ್ ವೆಜಿಟೇಬಲ್ಸ್ಗಳನ್ನೆಲ್ಲ ಮ್ಯಾಚ್ ಮಾಡಿ ಯಾವ ಕಲರ್ನಲ್ಲಿ ಇರುತ್ತೆ ಅಂತ ನಾವು ಗುರುತಿಸಿದ್ವಿ ಅಲ್ವಾ, ಐಡೆಂಟಿಫೈ ಮಾಡಿದ್ವಿ. ಇವತ್ತು ನಾವು ಕಲರ್ಸ್ ನೇಮ್ಗಳನ್ನು ಬರೆಯೋದು ಕಲಿಯೋಣ. ಹೇಗೆ ಓಕೆ, ಸ್ಪೆಲ್ಲಿಂಗ್ ಸಮೇತ ಹೇಳ್ತಾ ಹೇಳ್ತಾ ಬರೆಯೋದು. ಓಕೆ, ಫಸ್ಟ್ ಒಂದು ಕಲರ್ ರೆಡ್, ಆ ರೆಡ್ ಕೆಂಪು. ರೆಡ್ ಕಲರಲ್ಲಿ ಏನೆಲ್ಲ ಇರುತ್ತೆ ಅಂತ ಹೇಳಿದ್ವಿ ನಾವು, ಟೊಮೆಟೋ ಮತ್ತು ಆ್ಯಪಲ್ ಮತ್ತು ಬ್ಲಡ್ ರೋಸ್ ರೆಡ್ ಕಲರಲ್ಲಿರುತ್ತೆ ಅಂತ ನಾವು ಗುರುತಿಸಿದ್ವಿ ಅಲ್ವಾ. ನೆಕ್ಸ್ಟ್ ಒಂದು ಕಲರ್ ಎಲ್ಲೋ, ವೈ ಇ ಎಲ್ ಎಲ್ ಓ ಡಬ್ಲ್ಯೂ ಎಲ್ಲೋ. ಎಲ್ಲೋ ಅಂದರೆ ಹಳದಿ ಬಣ್ಣ. ಹಳದಿ ಬಣ್ಣದಲ್ಲಿ ಏನೆಲ್ಲ ಇರುತ್ತೆ, ಬನಾನ ಬಾಳೆಹಣ್ಣು ಎಲ್ಲೋ ಕಲರ್ನಲ್ಲಿ ಇರುತ್ತೆ. ಟರ್ಮರಿಕ್ ಅಂದರೆ ಅರಿಶಿನ ಸಹ ಎಲ್ಲೋ ಕಲರ್ನಲ್ಲಿ ಇರುತ್ತೆ. ಓಕೆ, ನೆಕ್ಸ್ಟ್ ಒಂದು ಕಲರ್ ನಾವಿಲ್ಲಿ ಅಬ್ಸರ್ವ್ ಮಾಡಬೇಕು. ಫಸ್ಟ್ ಒಂದು ಲೆಟರ್ಸನ್ನು ನಾನು ಎಲ್ಲ ಕ್ಯಾಪಿಟಲ್ ಲೆಟರ್ಸ್ ತ್ರೀ ಲೈನಲ್ಲಿ ಬರೆದಿದ್ದೀನಿ. ಓಕೆ, ನೀವು ಅದೇ ರೀತಿ ನೀಟಾಗಿ ಬರೀಬೇಕು. ನೆಕ್ಸ್ಟ್ ಒನ್ ಗ್ರೀನ್, ಜಿ ಆರ್ ಇ ಇ ಎನ್ ಗ್ರೀನ್. ಗ್ರೀನ್ ಅಂದರೆ ಹಸಿರು. ಹಸಿರು ಬಣ್ಣ ಲೀಫ್, ನಾವು ಹೇಳಿದ್ವಲ್ವಾ ಲೀಫು, ಮತ್ತು ಅಲ್ಲಿ ಮರಗಳ ತುಂಬ ಎಲೆಗಳೆಲ್ಲ ಕಾಣಿಸ್ತಾ ಇದೆಯಲ್ಲ, ಬನಾನ ಒಳಗೆ ಕಾಯಿ ಇದ್ದರೆ ಅದು ಗ್ರೀನ್ ಕಲರ್ನಲ್ಲಿ ಇರುತ್ತೆ. ಓಕೆ, ಇಲ್ಲೋಡ್ರಿ ಈ ಬೋರ್ಡ್ ಸಹ ಗ್ರೀನ್ ಕಲರ್ನಲ್ಲಿದೆ, ಜಿ ಆರ್ ಇ ಇ ಎನ್ ಗ್ರೀನ್ ಹಸಿರು. ಓಕೆ, ನೆಕ್ಸ್ಟ್ ಬಿ ಎಲ್ ಯು ಇ ಬ್ಲೂ. ಬ್ಲೂ ಅಂದರೆ ನೀಲಿ. ನೀಲಿ ಬಣ್ಣದಲ್ಲಿ ಏನಿದೆ ಅಂತ ನೋಡೋಣ. ನೀಲಿ ಬಣ್ಣದಲ್ಲಿ ಇಲ್ಲೊಂದು ಕಾರ್ ಇದೆ ನೋಡಿ, ಇದು ನೀಲಿ. ಇದು ಯಾವ ಬಣ್ಣದಲ್ಲಿದೆ ಕಾರು? ನೀಲಿ. ಬಿ ಎಲ್ ಯು ಇ ಬ್ಲೂ ಅಂದರೆ ನೀಲಿ. ನೆಕ್ಸ್ಟ್ ಓ ಆರ್ ಎ ಎನ್ ಜಿ ಇ ಆರೆಂಜ್. ಆರೆಂಜ್ ಅಂದರೆ ಕೇಸರಿ. ಕೇಸರಿ ಯಾವುದೆಲ್ಲ ಇರುತ್ತೆ ಅಂತ ಹೇಳಿದ್ವಿ ನಾವು, ಆರೆಂಜ್ ಕಿತ್ತಲೆ ಹಣ್ಣು ಕೇಸರಿ ಬಣ್ಣದಲ್ಲಿರುತ್ತೆ. ಕ್ಯಾರೆಟ್ ಸಹ ಕೇಸರಿ ಬಣ್ಣದಲ್ಲಿ ಇರುತ್ತೆ. ಫ್ಲ್ಯಾಗಲ್ಲಿರೋ ಫಸ್ಟ್ ಒನ್ ಕಲರ್ ಸಹ ಆರೆಂಜ್ ಕಲರಲ್ಲಿ ಇರುತ್ತೆ. ಆರೆಂಜ್ ಅಂದರೆ ಕೇಸರಿ. ನೆಕ್ಸ್ಟ್ ಬಿ ಆರ್ ಓ ಡಬ್ಲ್ಯೂ ಎನ್ ಬ್ರೌನ್. ಬ್ರೌನ್ ಅಂದರೆ ಕಂದು. ಚಾಕ್ಲೇಟ್ ಯಾವ ಬಣ್ಣದಲ್ಲಿರುತ್ತೆ? ಬ್ರೌನ್ ಕಲರ್ನಲ್ಲಿರುತ್ತೆ. ನಿಮಗೆಲ್ಲ ಇಷ್ಟ ತಾನೇ ಚಾಕ್ಲೇಟ್ ಅಂದರೆ? ಓಕೆ, ಬ್ರೌನ್ ಕಂದು ಬಣ್ಣ, ಚಾಕ್ಲೇಟ್ ಬ್ರೌನ್ ಕಲರ್ನಲ್ಲಿರುತ್ತೆ. ನೆಕ್ಸ್ಟ್ ಒಂದು ಕಲರ್ ಡಬ್ಲ್ಯೂ ಹೆಚ್ ಐ ಟಿ ಇ ವೈಟ್. ವೈಟ್ ಅಂದರೆ ಬಿಳಿ. ಯಾವುದೆಲ್ಲ ಬಿಳಿ ಬಣ್ಣ ಇರುತ್ತೆ ಹೇಳಿ ನೋಡೋಣ. ಚಾಕ್ ಪೀಸ್ ವೈಟ್ ಕಲರ್ ಇರುತ್ತೆ, ಮಿಲ್ಕ್ ವೈಟ್ ಕಲರ್ ಇರುತ್ತೆ, ಮತ್ತು ಜಾಸ್ಮಿನ್ ಫ್ಲವರ್ ಸಹ ವೈಟ್ ಕಲರ್ನಲ್ಲಿ ಇರುತ್ತೆ. ವೈಟ್ ಅಂದರೆ ಬಿಳಿ. ನೆಕ್ಸ್ಟ್ ಒಂದು ಕಲರ್ ಬಿ ಎಲ್ ಎ ಸಿ ಕೆ ಬ್ಲ್ಯಾಕ್. ಬ್ಲ್ಯಾಕ್ ಅಂದರೆ ಕಪ್ಪು. ಕಪ್ಪು ಏನು ಹೇಳಿದ್ವಿ ನಾವು, ಹೇರ್ಸ್ ಕಲರ್ ಬ್ಲ್ಯಾಕ್ ಕಲರ್ ಇದೆ. ಹೇರ್ಸ್ ಯಾವ ಕಲರ್ನಲ್ಲಿದೆ? ಬ್ಲ್ಯಾಕ್ ಕಲರ್ನಲ್ಲಿದೆ. ಬ್ಲ್ಯಾಕ್ ಅಂದರೆ ಕಪ್ಪು. ಬಿ ಎಲ್ ಎ ಸಿ ಕೆ ಬ್ಲ್ಯಾಕ್ ಕಪ್ಪು. ನೆಕ್ಸ್ಟ್ ಪಿ ಯು ಆರ್ ಪಿ ಎಲ್ ಇ ಪರ್ಪಲ್. ಪರ್ಪಲ್ ಅಂದರೆ ನೇರಳೆ ಬಣ್ಣ. ಏನು ಹೇಳಿದ್ದೆ ಪರ್ಪಲ್ ಹೇಳಿ ನೋಡೋಣ, ಒಂದು ವೆಜಿಟೇಬಲ್ ಇರುತ್ತೆ ಅಂತ. ಬ್ರಿನ್ಸಾಲ್. ಬ್ರಿನ್ಸಾಲ್ ಯಾವ ಬಣ್ಣದಲ್ಲಿರುತ್ತೆ? ಪರ್ಪಲ್ ಬಣ್ಣದಲ್ಲಿರುತ್ತೆ. ಪರ್ಪಲ್ ಅಂತಲೂ ಹೇಳ್ತೀವಿ, ಮತ್ತು ವೈಲೆಟ್ ಅಂತ ಸಹ ನಾವು ಹೇಳ್ತೀವಿ. ವೈಲೆಟ್ ಅಂದರೂ ನೇರಳೆ ಬಣ್ಣ, ಪರ್ಪಲ್ ಅಂದರೂ ಸಹ ನೇರಳೆ ಬಣ್ಣ. ನೇರಳೆ ಹಣ್ಣು ನೋಡಿದಿರಲ್ಲ, ಜಾಮೂನ್ ಫ್ರೂಟ್ ಅಂತ ಹೇಳ್ತೀವಿ, ಜಂಬು ಫ್ರೂಟ್ ಅಂತ ಹೇಳ್ತೀವಿ, ಅದು ಸಹ ಪರ್ಪಲ್ ಕಲರ್ನಲ್ಲಿರುತ್ತೆ. ನೆಕ್ಸ್ಟ್ ಲೈಟ್ ಗ್ರೀನ್ ಎಲ್ ಐ ಜಿ ಹೆಚ್ ಟಿ ಲೈಟ್ ಜಿ ಆರ್ ಇ ಇ ಎನ್ ಗ್ರೀನ್. ಲೈಟ್ ಗ್ರೀನ್ ತಿಳಿ ಹಸಿರು ಅಂತಲೂ ಹೇಳ್ತೀವಿ, ಗಿಳಿ ಹಸಿರು ಅಂತಲೂ ಸಹ ನಾವು ಹೇಳ್ತೀವಿ. ನೋಡಿ ಬ್ಲೌಸ್ ಕಲರ್ ಸಹ ಹೇಗಿದೆ? ಗಿಳಿ ಹಸಿರು ಬಣ್ಣದಲ್ಲಿದೆ. ಇದು ಲೈಟ್ ಗ್ರೀನ್. ಗಿಣಿ ನೋಡಿದಿರಲ್ವಾ ಪ್ಯಾರಟ್, ಅದು ಸಹ ಗಿಣಿ ಏನಿರುತ್ತೆ? ಗಿಣಿ ಯಾವ ಬಣ್ಣದಲ್ಲಿರುತ್ತೆ? ಲೈಟ್ ಗ್ರೀನ್ ಬಣ್ಣದಲ್ಲಿ ಇರುತ್ತೆ. ನೆಕ್ಸ್ಟ್ ಪಿ ಐ ಎನ್ ಕೆ ಪಿಂಕ್. ಪಿಂಕ್ ಅಂದರೆ ಗುಲಾಬಿ. ಪಿಂಕ್ ಅಂದರೆ ಮತ್ತು ನಾವು ಅದರಲ್ಲಿ ಯಾವುದಕ್ಕೆ ಉದಾಹರಣೆ ಕೊಟ್ಟಿದ್ದೆ? ಪಿಂಕು ಪೌಚ್ ತೋರಿಸಿದೆ. ನೆಕ್ಸ್ಟು ಲೋಟಸ್ ಸಹ ಹೇಗಿರುತ್ತೆ? ಲೈಟ್ ಪಿಂಕಲ್ಲಿ ಇರುತ್ತೆ. ಪಿಂಕ್ ಅಂದರೆ ಗುಲಾಬಿ. ನೆಕ್ಸ್ಟ್ ಗ್ರೇ ಜಿ ಆರ್ ಎ ವೈ ಗ್ರೇ. ಗ್ರೇ ಅಂದರೆ ಬೂದು ಬಣ್ಣ. ಗ್ರೇ ಅಂದರೆ ಯಾವ ಕಲರು? ಬೂದು ಬಣ್ಣ. ಬೂದು ಬಣ್ಣ ಅಂದರೆ ಸಿಮೆಂಟ್ ನೋಡಿದ್ದೀವಲ್ವ ನಾವು, ಗೋಡೆ ಎಲ್ಲ ಪ್ಲಾಸ್ಟರ್ ಮಾಡೋಕ್ಕೆ ಹಾಕೋತಾರಲ್ಲ ಸಿಮೆಂಟು. ಸಿಮೆಂಟ್ ಯಾವ ಬಣ್ಣದಲ್ಲಿ ಇರುತ್ತೆ? ಗ್ರೇ ಕಲರ್ನಲ್ಲಿ ಇರುತ್ತೆ. ಇದೇ ರೀತಿ ನಾವು ಈ ಕಲರ್ಸ್ಗಳನ್ನು
ಮತ್ತೆ ದಿನಾಲು ಪ್ರತಿ ದಿನ ನಾವು ಹೇಳ್ತಾ ಹೇಳ್ತಾ ನೀಟಾಗಿ ಬರಿತಾ ಹೋದ್ರೆ ಕೆಲವೊಂದು ವಸ್ತುಗಳನ್ನ ಕಲರ್ಸ್ ಜೊತೆ ನಾವು ಮ್ಯಾಚ್ ಮಾಡ್ತಾ ಹೋದ್ರೆ ನಮಗೆ ಬೇಗ ಕಲರ್ಸ್ಗಳನ್ನ ಕಲೀಲಿಕ್ಕೆ ಹೆಲ್ಪ್ ಆಗುತ್ತೆ. ಥ್ಯಾಂಕ್ ಯು.